ಈಗಾಗಲೇ ನಾವು ಮೈಸೂರು ರಾಜಮನೆತನಕ್ಕಿದ್ದ ಅಲಮಿಲಮ್ಮನ ಶಾಪಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದೀಗ ಅಂಬಾವಿಲಾಸ ಅರಮನೆ ಎಂದು ಕರೆಯಲಾಗುವ ಮೈಸೂರು ಅರಮನೆಯು ಕರ್ನಾಟಕದ ಐತಿಹಾಸಿಕ ಅರಮನೆ ಮತ್ತು ರಾಜಮನೆತನದ ನಿವಾಸವಾಗಿದೆ. ಇದು ಯಾದವ ವಂಶಕ್ಕೆ ಸೇರಿದ ಒಡೆಯ ರಾಜವಂಶದ ಅರಮನೆಯಾಗಿದೆ. ಮೈಸೂರನ್ನ ಅರಮನೆಗಳ ನಗರ ಎಂದು ಕರೆಯಲಾಗ್ತಾ ಇದೆ. ಮೈಸೂರು ಅರಮನೆ ಸೇರಿದಂತೆ ಜಗನ್ಮೋಹನ ಅರಮನೆ, ಜಯಲಕ್ಷ್ಮಿ ವಿಲಾಸ, ಚಿತ್ತರಂಜನ್ ಅರಮನೆ, ಚಲುವಾಂಬ ವಿಲಾಸ, ಲಲಿತ ಮಹಲ್, ರಾಜೇಂದ್ರ ವಿಲಾಸ ಅರಮನೆ, ಹೀಗೆ ಒಟ್ಟು 7 ಅರಮನೆಗಳಿವೆ. ಪ್ರಸ್ತುತ ಇರುವ ಅರಮನೆ ಭೂಮಿಯನ್ನ ಮೂಲತಃ ಮೈಸೂರು ಎನ್ನಲಾಗ್ತಿತ್ತು. ಹಳೆಯ ಕೋಟೆಯೊಳಗಿನ ಮೊದಲ ಅರಮನೆಯನ್ನ 14ನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು. ಹಳೆಯ ಕೋಟೆಯನ್ನ ಮರದಿಂದ ಕಟ್ಟಲಾಗಿತ್ತು ಮತ್ತು ಈಗ ನೀವು ನೋಡುತ್ತಿರುವ ಅರಮನೆಯು ಕಲ್ಲು, ಇಟ್ಟಿಗೆಗಳು ಮತ್ತು ಮರದಿಂದ ನಿರ್ಮಿಸಲಾಗಿದೆ. ಪ್ರಸ್ತುತ ರಚನೆಯನ್ನ 1897 ಮತ್ತು 1912 ನಡುವೆ ನಿರ್ಮಿಸಲಾಗಿದೆ. ತಾಜ್ಮಹಲ್ ನಂತರ ಮೈಸೂರು ಅರಮನೆಯು ಭಾರತದ ಅತ್ಯಂತ ಪ್ರಸಿದ್ಧ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಇಂಗ್ಲಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ವಿನ್ಯಾಸಗೊಳಿಸಿದ ಈ ಶೈಲಿಯು ಇಂಡೋ ಸಾರ್ಸನಿಕ್ ವಾಸ್ತುಶಿಲ್ಪದ ಶೈಲಿಯಾಗಿದೆ. ಇಸ್ಲಾಮಿಕ್, ರಜಪೂತ್ ಮತ್ತು ಗೋತಿಕ್ ವಾಸ್ತುಶಿಲ್ಪ ಶೈಲಿಗಳಿಂದ ಕೂಡಿದ್ದು 3 ಅಂತಸ್ತಿನ ಬೂದು ಗ್ರಾನೈಟ್ನ ರಚನೆ ಸುಮಾರು 75 ಮೀಟರ್ ಉದ್ದ ಮತ್ತು ಸುಮಾರು 48 ಮೀಟರ್ ಅಗಲವಿದೆ. ಪ್ರತಿ ಕಾರ್ಡಿನಲ್ ಪಾಯಿಂಟ್ಗಳಲ್ಲಿ 5 ಮಹಡಿಗಳ ಎತ್ತರದ ಚೌಕಾಕಾರದ ಗೋಪುರಗಳಿವೆ. ಗುಲಾಬಿ ಗುಮ್ಮಟಗಳೊಂದಿಗೆ ಅರಮನೆಯ ಮಧ್ಯಭಾಗದಲ್ಲಿರುವ ಚಿನ್ನದ ಲೇಪಿದ ಗುಮ್ಮಟ ಮೇಲ್ಭಾಗದಲ್ಲಿದೆ. ಅರಮನೆ ಮುಂಭಾಗವು ಕಮಾನುಗಳು, ಮೇಲಾವರಣಗಳು ಮತ್ತು ಬೇಯ್ ಕಿಟಕಿಗಳನ್ನ ಹೊಂದಿದ್ದು ಮಧ್ಯದ ಕಮಾನಿನ ಮೇಲೆ ಗಜಲಕ್ಷ್ಮಿಯ ಶಿಲ್ಪವಿದೆ. ಸುತ್ತಲೂ ಉದ್ಯಾನವನಗಳಿಂದ ಸೇರಿದ್ದು 4 ಪ್ರವೇಶ ದ್ವಾರಗಳನ್ನ ಹೊಂದಿದೆ. ಪೂರ್ವಕ್ಕೆ ಜಯಮಾರ್ತಾಂಡ, ಉತ್ತರಕ್ಕೆ ಜಯರಾಮ, ದಕ್ಷಿಣಕ್ಕೆ ಬಲರಾಮ ಮತ್ತು ಪಶ್ಚಿಮಕ್ಕೆ ವರಾಹ ಎಂಬ ದ್ವಾರಗಳನ್ನ ಹೊಂದಿದೆ. ಇದಾಗಿತ್ತು ಮೈಸೂರು ಅರಮನೆಯ ಸಂಕ್ಷಿಪ್ತ ಪರಿಚಯ. ಇದು ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಯ ಹಾದಿಯಲ್ಲಿ, ಕಲಿಯ ಜೊತೆಯಲ್ಲಿ.